ಆಮೇಲೆ ಕೇಂದ್ರ ಸರ್ಕಾರ ಜಿಎಸ್ಟಿ ತಂದ್ಮೇಲೆ, ಜಿಎಸ್ಟಿ ಆದ್ಮೇಲೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹೆಚ್ಚು ಮಾಡತಕ್ಕಂಥ ಸ್ವಾತಂತ್ರ್ಯ ಕಡಿಮೆ ಆಯಿತು. ಎಕ್ಸೆಪ್ಟ್ ಪೆಟ್ರೋಲ್ ಡೀಸೆಲ್ ಮತ್ತು ಲಿಕ್ಕರ್ ಸ್ಟ್ಯಾಂಪ್ ಡ್ಯೂಟಿ ಮೋಟರ್ ಟ್ಯಾಕ್ಸ್ ಇಷ್ಟು ಬಿಟ್ಟರೆ ಬೇರೆ ಎಲ್ಲಿದೆ ನಮಗೆ? ಜಿ ಎಸ್ ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ, ಎಕ್ಸೈಸ್ ಡ್ಯೂಟಿ ಅವರೇ ಕಲೆಕ್ಟ್ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ ಟ್ಯಾಕ್ಸ್ ಹಾಕೋದು, ಅದು ಬಿಟ್ಟರೆ ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು, ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ಇದು ಲ್ಯಾಂಡ್ ವ್ಯಾಲ್ಯೂ, ಇದು ಬಿಟ್ಟರೆ ಇನ್ನು ಬಾಕಿ ಎಲ್ಲ ಜಿ ಎಸ್ ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ. ನಮಗೆ ಅದರಲ್ಲಿ ರಾಜ್ಯದ ಪಾಲು ಕೂಡ ಕಡಿಮೆ ಕೊಡ್ತಾರೆ. ಇವರು ಬಂದ್ಮೇಲೆ 14ರಿಂದ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸು, ಕರ್ನಾಟಕಕ್ಕೆ 1,87,000 ಕೋಟಿ ನಷ್ಟ ಆಗಿದೆ. 1,87,000 ಕೋಟಿ ನಷ್ಟ ಆಗಿದೆ. ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು, ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು. ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿಜೆಪಿಯವರು ಮಾತಾಡಲಿಲ್ಲ, 25 ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ. ₹5,495 ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗ್ಬಿಟ್ಟರೆ ವಿಶೇಷ ಅನುದಾನ ಕೊಡ್ತೀವಿ ಅಂತ 15th Finance Commission ಅವರು ಹೇಳಿದ್ರು ಕೂಡ ಕೊಡಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು ಅದ್ರ ಬಗ್ಗೆ ಮಾತಾಡಲಿಲ್ಲ. ಅಪ್ರಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ ಅಂದ್ರು 1 ರೂಪಾಯಿ ಕೊಡಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಇವರು ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಡೀಸೆಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂತ ಹಣ ಬರದಿರುವುದಾದ್ರೂ ಕೂಡ ಮಾತಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಅಪ್ಪರಭದ್ರಕ್ಕೆ 5,300 ಕೋಟಿ ಕೊಡ್ತೀವಿ. ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲಿ ಕೂಡ ಅದನ್ನೇ ರೀಟ್ರೀಟ್ ಮಾಡಿದ್ರು, 5,300 ಕೋಟಿ ಕೊಡ್ತೀವಿ ಅಂತ, ಆದ್ರೂ ಮಾತಾಡಲಿಲ್ಲ. ಯಾಕಂದ್ರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್, ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ, ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋದು? ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ, ಅಶೋಕನಿಗೆ?